हलो फ्रेंड्स इवेल नोड़ी सैंडलवुडली किच्च सुदीप दर्शन फ्रेंडशिप एस्टु चेन्नागित्तु अंत केलवु वर्षगळ हिंदे बेस्ट फ्रेंड्स आगिद्द इवरु ओंदु सण्ण कारणक्के जगळ आडिकोळ्तारे हागू बेरे बेरे आग्तारे ओंदु इंटर्व्यूनल्ली सुदीप एनो ओंदु मातन्न हेळिर्तारे आ मातु डी बॉस अवरिगे इष्ट आगोदिल्ल अदे कारणक्के डी बॉस अवरु डैरेक्ट आगि ट्वीट माडुत्तारे इन्मेले किच्च सुदीप नन्न फ्रेंडशिप ಇರೋದಿಲ್ಲ ಹಾಗೂ ನಾವಿಬ್ಬರು ಕೇವಲ ಕನ್ನಡದ ನಟರು ಅಂತ ಹೇಳಿರ್ತಾರೆ ಅಂದು ಟಿವಿ ಚಾನೆಲ್ಗಳಲ್ಲಿ ಅದು ಒಂದು ದೊಡ್ಡ ವೈರಲ್ ನ್ಯೂಸ್ ಆಗಿ ತಿರುಗಾಡುತ್ತದೆ ಹಾಗೂ ಅದನ್ನು ನೋಡಿದ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವರ ಅಭಿಮಾನಿಗಳು ತುಂಬಾ ಬೇಜಾರಾಗ್ತಾರೆ ಹಾಗೂ ಶಾಕ್ ಆಗಿ ಹೋಗ್ತಾರೆ ಅಂದಿನಿಂದ ಇಂದಿನವರೆಗೂ ಅವರಿಬ್ಬರು ಸಂಪೂರ್ಣ ಒಂದಾಗಬೇಕು ಎಂದು ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವರ ಅಭಿಮಾನಿಗಳು ಕಾಯುತ್ತಲೇ ಇದ್ದಾರೆ ಅವರ ಫ್ಯಾನ್ಸ್ ಕೂಡ ಈಗಲೂ ಫ್ರೆಂಡ್ಸ್ ಅಂತೆಯೇ ಎಲ್ಲರೂ ಜೊತೆಯಾಗಿಯೇ ಇದ್ದಾರೆ ನೀವು ನೋಡಿರಬಹುದು ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರು ಸಿಸಿಎಲ್ ನಲ್ಲಿ ತುಂಬಾನೇ ಬಿಜಿ ಆಗಿದ್ದಾರೆ ಹಾಗೂ ಆ ಸಿಸಿಎಲ್ ಟೀಮ್ ನಲ್ಲಿ ನೀವು ಹಲವಾರು ಸ್ಯಾಂಡಲ್ವುಡ್ ನಟರನ್ನು ಕೂಡ ಕಾಣಬಹುದು ಆ ಟೀಮ್ ನೋಡಿದ ಎಲ್ಲರೂ ಅಂದುಕೊಂಡಿದ್ದು ಒಂದೇ ಇದರಲ್ಲಿ ದರ್ಶನ್ ಅವರು ಕೂಡ ಇದ್ದಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು ಅಂತ ಇದೇ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ದರ್ಶನ್ ಅವರ ಬಗ್ಗೆ ಹೇಳಿದ ಒಂದು ಮಾತು ಎಲ್ಲ ಕಡೆ ವೈರಲ್ ಆಗ್ತಿದೆ ಅದೇನೆಂದರೆ ಡಿ ಬಾಸ್ ಅವರು ಬ್ಯಾಟ್ ಹಿಡಿದು ನಿಂತ್ಕೊಂಡ್ರೆ ಎಲ್ಲ ಬಾಲ್ ಸ್ಟೇಡಿಯಂಯಿಂದ ಹೊರಗೆ ಹೋಗ್ತಿದ್ವು ಅಂತ ಹೇಳಿರ್ತಾರೆ ಅದು ಕೇಳಿದರೆ ಡಿ ಬಾಸ್ ಅಭಿಮಾನಿಗಳು ತುಂಬಾ ಖುಷಿಯಾಗೋದು ಗ್ಯಾರಂಟಿ ಕೇವಲ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ ಡಿ ಬಾಸ್ ಅವರು ಕ್ರಿಕೆಟಲ್ಲೂ ಕೂಡ ಟಾಪ್ ಅಂತಲೇ ಹೇಳ್ಬೋದು ಇದರ ಬಗ್ಗೆ ಅಭಿಮಾನಿಯಾಗಿ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು